ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭದ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಕೆಇಎಫ್ ಇನ್ಫ್ರಾ ಕಂಪನಿಗೆ ಬಿಬಿಎಂಪಿ ಮೇಯರ್ ಜಿ ಪದ್ಮಾವತಿ ಭೇಟಿಯನ್ನು ನೀಡಿದ್ದಾರೆ. ವಸ್ತುಗಳ ಗುಣಮಟ್ಟದ ಬಗ್ಗೆ ಅರಿಯಲು ಏನು ಕೃಷ್ಣಗಿರಿಗೆ ಭೇಟಿ ನೀಡಿದ್ದಾರೆ. ಏನು ಕೃಷ್ಣಗಿರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಾಡೆಲ್ ಬಗ್ಗೆ ನಮ್ಮ ಪ್ರತಿನಿಧಿ ಸೌಮ್ಯ ನಡೆಸಿದ ವಾಕ್ಥ್ರೂ ಇಲ್ಲಿದೆ. ಬಹು ನಿರೀಕ್ಷಿತ ಮಹತ್ವಾಕಾಂಕ್ಷೆಯ ಯೋಜನೆ ಇಂದಿರಾ ಕ್ಯಾಂಟೀನ್ ಯೋಜನೆಗೆ ಸಕಲ ಸಿದ್ಧತೆಗಳು ಏರ್ಪಾಡಾಗ್ತಾ ಇದೆ. ಆಗಸ್ಟ್ 15 ರಂದು ಬೆಂಗಳೂರಿನ ಎಲ್ಲಾ ಕಡೆ ಒಂದು ಜನರಿಗೆ ಈ ಇಂದಿರಾ ಕ್ಯಾಂಟೀನ್ ಸೌಲಭ್ಯ ದೊರೆಯೋದಕ್ಕೆ ಎಲ್ಲ ಸಿದ್ಧತೆ ನಡೆಯತಾ ಇದೆ. ಇದಕ್ಕಾಗಿ ಬೆಂಗಳೂರಿನಿಂದ 100 ಕಿಲೋಮೀಟರ್ ಹೊರಭಾಗದಲ್ಲಿರುವ ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಈ ಒಂದು ಇಂದಿರಾ ಕ್ಯಾಂಟೀನ್ನ ಮಾಡೆಲ್ ಈಗಾಗಲೇ ಸಿದ್ಧತೆ ಆಗಿದೆ. ಇಲ್ಲಿರುವಂತ ಕೆಫ್ ಸಂಸ್ಥೆಯು ಏನು ಫ್ಯಾಬ್ರಿಕೇಟೆಡ್ ಪ್ರಿಕಾಸ್ಟ್ ಎಲಿಮೆಂಟ್ನ ಒಂದು ರೀತಿಯಲ್ಲಿ ಈ ಒಂದು ಕ್ಯಾಂಟೀನ್ ನಿರ್ಮಾಣವನ್ನು ಮಾಡ್ತಾ ಇದೆ. ಇಲ್ಲಿ ಹೊರಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ಇಂದಿರಾ ಕ್ಯಾಂಟೀನ್ ಮಾಡೆಲ್ ಇದೇ ರೀತಿ ಬರುತ್ತೆ. ಪ್ರತಿಯೊಂದು 198 ವಾರ್ಡ್ಗಳಲ್ಲಿ ಕೂಡ ಹೊರಭಾಗದಲ್ಲಿ ಒಂದು 8 ಟೇಬಲ್ಗಳಿದ್ದಾವೆ. ಇಲ್ಲಿ ನಾಗರಿಕರು ನಿಂತ್ಕೊಂಡು ಒಂದು ಊಟ ಮಾಡುವಂಥ ತಿಂಡಿ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಇನ್ನು ಮುಂಭಾಗದಲ್ಲಿ ಈ ಒಂದು ಖಾಲಿ ಜಾಗ ಏನಿದೆ ಇದರಲ್ಲಿ ಇಂದಿರಾ ಗಾಂಧಿ ಅವರ ಒಂದು ಭಾವಚಿತ್ರ ಇಲ್ಲಿ ಲೋಗೋ ಇಲ್ಲಿ ಬರುತ್ತೆ. ಇನ್ನು ಎರಡು ಕಡೆ ಕೂಡ ಇಲ್ಲಿ ಒಂದು ಏನು ಟಿಕೆಟ್ ಕೌಂಟರ್ ಅನ್ನುವಂಥದ್ದಿದೆ. ಇವತ್ತು ಬೆಂಗಳೂರಿಂದ ಈ ಮಾಡೆಲನ್ನು ವೀಕ್ಷಣೆ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಮೇಯರ್ ಜಿ ಪದ್ಮಾವತಿ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಹೊರಭಾಗದಲ್ಲಿ 8 ಟೇಬಲ್ಗಳು ಹಾಗೆ ಒಳಭಾಗದಲ್ಲಿ ಕುಳಿತು ಊಟ ಮಾಡೋದಕ್ಕೆ ತಿಂಡಿ ಮಾಡೋದಕ್ಕೆ ವ್ಯವಸ್ಥೆ ಕೂಡ ಟೇಬಲ್ ಕೂಡ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ಮೇಯರ್ ಜಿ ಪದ್ಮಾವತಿ ಇರ್ಬೋದು, ಬಿಬಿಎಂಪಿ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಬಂದು ಒಂದು ಈ ಮಾಡೆಲ್ ಕ್ಯಾಂಟೀನ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ಗುಣಮಟ್ಟದಲ್ಲಿ ಇದು ಸಿದ್ಧ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ. ಇದು ಈ ಪಾರ್ಟ್ ಏನಿದೆ ಇಲ್ಲಿ ಸರ್ವಿಸ್ ಮಾಡುವಂಥದ್ದು ಎಲ್ಲ ಊಟ ತಿಂಡಿಯ ಸರ್ವಿಸ್ ಈ ಭಾಗದಲ್ಲಿ ಆಗುತ್ತೆ. ಇನ್ನು ಇದರಲ್ಲಿ ಅಟ್ ಎ ಟೈಮ್ 80 ಜನರು ಬಂದು ಊಟ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ. ಇನ್ನು ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ, ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು, ವಾಶ್ ಬೇಸಿನ್ 4 ಕಡೆ ವಾಶ್ ಬೇಸಿನ್ ಇರುತ್ತೆ. ಹಾಗಾಗಿ ಹಿರಿಯ ನಾಗರಿಕರು ಬಂದರೆ ಒಳಗಡೆ ಕೂತು ಊಟ ಮಾಡೋದಕ್ಕೆ, ಹಾಗೆ ಉಳಿದವರಿಗೆ ಹೊರಗಡೆ ನಿಂತು ಊಟ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ, ಹಾಗೆ ಇದರಲ್ಲಿ ಸಂಪೂರ್ಣವಾಗಿ ಎಲೆಕ್ಟ್ರಿಕಲ್ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ, ಹಾಗೆ ಏನು ಸ್ಯಾನಿಟರಿ ವ್ಯವಸ್ಥೆ ಕೂಡ ಆಲ್ರೆಡಿ ಸಿದ್ಧವಾಗಿರುತ್ತೆ. ಒಟ್ಟಿನಲ್ಲಿ ಒಮ್ಮೆ ಮಾಡೆಲ್ ಸಿದ್ಧವಾಗಿದ್ದರೆ ಇದನ್ನು ಬೆಂಗಳೂರಿಗೆ ತಂದು 10 ದಿನದಲ್ಲಿ ಕಂಪ್ಲೀಟ್ ಈ ಒಂದು ಮಾದರಿಯನ್ನು ನಿಲ್ಲಿಸೋದಕ್ಕೆ ಕ್ಯಾಂಟೀನ್ ನಿರ್ಮಾಣಕ್ಕೆ ಇದು ಸಾಧ್ಯ ಆಗುತ್ತೆ. ಇದು ಒಂದು ಪ್ರೀಕಾಸ್ಟಿಂಗ್ ಎಲಿಮೆಂಟ್ನ ವಿಶೇಷತೆ ಅನ್ಬೋದು. ಒಟ್ಟಿನಲ್ಲಿ ಆಗಸ್ಟ್ 15 ರ ವೇಳೆಗೆ ಎಲ್ರಿಗೂ ಈ ಒಂದು ಕ್ಯಾಂಟೀನ್ನ ಸೌಲಭ್ಯ ನೀಡೋದಕ್ಕೆ ರಾಜ್ಯ ಸರ್ಕಾರ ಹಾಗೆ ಬಿಬಿಎಂಪಿ ಸಕಲ ಸಿದ್ಧತೆಯಲ್ಲಿ ತೊಡಗಿದೆ. ಸೋಮೇಶ್ವರ ಸುದ್ದಿ ಟಿವಿ.